हलो स्नेहितरे नाँव द्वितीय पी यू सी अकौंटेन्सी इनकम आंड एक्सपेंडिचर 12 अंकद प्रॉब्लम सॉल्व माता इल नोड़ी 12 अंकवन्नु सुलभवागि पडेदुकोळ्ळबहुदु इदुवरेगे नम्म एजुकेशन कन्नड यूट्यूब चानल यारू सब्सक्राइब इल्लंद्रे चानल गे सब्सक्राइब आगि हागू बेल मेले क्लिक माडि प्रतियोंदुडे निमगे तप्पदे बरुत्ते इनकम आंड एक्सपेंडिचर ओकेना यावुदे ओंदु प्रश्ने कोड्ली मोदलिगे वार्षिक परीक्षेयल्लि एनु प्रश्ने नीडिर्तारे नोडि प्रश्ने ओदबेकु ಆಯ್ತಾ ಏನೇನು ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್ ಒಳಗೆ ಮತ್ತು ಲಯಬಿಲಿಟೀಸ್ನಲ್ಲಿ ಮತ್ತು ಅಸೆಟ್ನಲ್ಲಿ ಏನೇನು ಕೊಟ್ಟಿದ್ದಾರೆ ರಿಸಿಪ್ಟ್ನಲ್ಲಿ ಮತ್ತು ಪೇಮೆಂಟ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಮೊದಲಿಗೆ ಸಂಪೂರ್ಣ ಓದಿಕೊಳ್ಳುವುದು ಓಕೆನಾ ಇಲ್ಲಿ ನೋಡಿ ಫಾಲೋಯಿಂಗ್ ಆರ್ ದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ರಿಸಿಪ್ಟ್ ಪೇಮೆಂಟ್ ಅಕೌಂಟ್ ಗೋಲ್ಡನ್ ಫೋರ್ಟ್ಸ್ ಕ್ಲಬ್ ಬೆಂಗಳೂರು ಆಯಿತಾ ಯಾವುದಾದ್ರೂ ಒಂದು ಕೊಡಲಿ ಅವರು ಓಕೆ ಇಲ್ಲಿ ನೋಡಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ 31/3/2020 ಕೊಟ್ಟಿದ್ದಾರೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಬ್ಯಾಲೆನ್ಸ್ ಶೀಟ್ ಕೊಡಲಿ ಅವರು ಲಯಬಿಲಿಟೀಸ್ನಲ್ಲಿ ಏನೇನು ಕೊಟ್ಟಿರೋ ಅಂತ ನೋಡ್ಕೋಬೇಕು ಅಸೆಟ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಲಯಬಿಲಿಟೀಸ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಕೊಟ್ಟಿದ್ದಾರೆ ಪ್ರೀ ರಿಸೀವ್ಡ್ ಕೊಟ್ಟಿದ್ದಾರೆ ಸಬ್ಸ್ಕ್ರಿಪ್ಷನ್ ಓಕೆನಾ ಕ್ಯಾಪಿಟಲ್ ಫಂಡ್ ಕೊಟ್ಟಿದ್ದಾರೆ ಅಸೆಟ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಕ್ಯಾಶ್ ಇನ್ ಹ್ಯಾಂಡ್ ಫೋರ್ಟ್ಸ್ ಮೆಟೀರಿಯಲ್ಸ್ ಫರ್ನಿಚರ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಅಂತ ಕೊಟ್ಟಿದ್ದಾರೆ ಇದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಈಗ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2021 ನೆಕ್ಸ್ಟ್ ಇಯರ್ದು ಇಲ್ಲಿ ಕೊಟ್ಟಿದ್ದಾರೆ ರಿಸಿಪ್ಟ್ಸ್ ಮತ್ತು ಪೇಮೆಂಟ್ಸ್ ಕೊಟ್ಟಿದ್ದಾರೆ ರಿಸಿಪ್ಟ್ಸ್ ಮತ್ತು ಪೇಮೆಂಟ್ಸ್ ಒಳಗೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ರಿಸಿಪ್ಟ್ಸ್ ಮತ್ತು ಪೇಮೆಂಟ್ಸ್ ಒಳಗೆ ಏನೇನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ರಿಸಿಪ್ಟ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಟು ಬ್ಯಾಲೆನ್ಸ್ ಬ್ರೌಡೌನ್ ಕೊಟ್ಟಿದ್ದಾರೆ ಟು ಸಬ್ಸ್ಕ್ರಿಪ್ಷನ್ಸ್ ಅಂತ ಕೊಟ್ಟಿದ್ದಾರೆ ಟು ಎಂಟ್ರೆನ್ಸ್ ಫೀಸ್ ಕೊಟ್ಟಿದ್ದಾರೆ ಟು ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಕೊಟ್ಟಿದ್ದಾರೆ ಟು ಪೋರ್ಟ್ಸ್ ಫೀಸ್ ಕೊಟ್ಟಿದ್ದಾರೆ ಓಕೆನಾ ಅದೇ ರೀತಿ ಬೈ ಸ್ಯಾಲ್ರಿ ಕೊಟ್ಟಿದ್ದಾರೆ ಬೈ ಪೋರ್ಟ್ಸ್ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ ಇದು ಪೇಮೆಂಟ್ನಲ್ಲಿ ಕೊಟ್ಟಿದ್ದಾರೆ ಓಕೆನಾ ಪೇಮೆಂಟ್ನಲ್ಲಿ ಏನು ಕೊಟ್ಟಿದ್ದಾರೆ ಸ್ಯಾಲ್ರಿ ಕೊಟ್ಟಿದ್ದಾರೆ ಪೋರ್ಟ್ಸ್ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ 1/10/2020 ಡೇಟ್ ಕೊಟ್ಟಿದ್ದಾರೆ ನಾನು ನಿಮಗೆ ಹೇಳ್ತೀನಿ ಯಾವ ರೀತಿಯಲ್ಲಿ ಬರಿಬೇಕಂತ ಬೈ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ ಬೈ ಪೋಸ್ಟೇಜ್ ಕೊಟ್ಟಿದ್ದಾರೆ ಎಲೆಕ್ಟ್ರಿಸಿಟಿ ಚಾರ್ಜಸ್ ಕೊಟ್ಟಿದ್ದಾರೆ ಅಪ್ಕೀಪ್ ಆಫ್ ಗ್ರೌಂಡ್ಸ್ ಅಂತ ಕೊಟ್ಟಿದ್ದಾರೆ ಅಪ್ಕೀಪ್ ಆಫ್ ಗ್ರೌಂಡ್ಸ್ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಬ್ಯಾಲೆನ್ಸ್ ಕ್ಯಾರಿಡ್ ಅನ್ನು ಕೊಟ್ಟಿದ್ದಾರೆ ಓಕೆನಾ ನಾನು ನಿಮ್ಗೆ ಹೇಳ್ತೀನಿ ಯಾವ ರೀತಿಯಲ್ಲಿ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತ ಇಲ್ಲಿ ನೋಡಿ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದ್ದಾರೆ ಒಂದನೇ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಎ ಕೊಟ್ಟಿದ್ದಾರೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾರೆ ಫಾರ್ 2021 ಕೊಟ್ಟಿದ್ದಾರೆ ಆಯಿತಾ 1,000 ಕೊಟ್ಟಿದ್ದಾರೆ ಆಯಿತಾ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಕೊಟ್ಟಿದ್ದಾರೆ 31/3/2021 5,000 ಕೊಟ್ಟಿದ್ದಾರೆ ಹಾಫ್ ಆಫ್ ದ ಎಂಟ್ರೆನ್ಸ್ ಆರ್ ಟು ಬಿ ಕ್ಯಾಪಿಟಲೈಸ್ಡ್ ಅಂದಿದ್ದಾರೆ ಓಕೆನಾ ಎಂಟ್ರೆನ್ಸ್ ಫೀಸ್ ಏನೇ ನೋಡಿ ಹಾಫ್ ತೊಗೋಬೇಕು ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ ಮತ್ತು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ನಲ್ಲಿ ನಾನು ನಿಮ್ಗೆ ಹೇಳಿದ್ದೇನೆ ಬಿಡಿಸುವಾಗ ಕೊನೆಯ ಡಿ ಕೊಟ್ಟಿದ್ದಾರೆ ಆಪ್ಷನ್ ಡೆಪ್ರಿಸಿಯೇಟ್ ಫೋರ್ಟ್ಸ್ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ ಫೋರ್ಟ್ಸ್ ಮೆಟೀರಿಯಲ್ಸ್ ಏನಿದೆ ನೋಡಿ ಅದರ ಮೇಲೆ 20% ತೆಗಿಬೇಕಾಗುತ್ತೆ ನಾವು ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2021 ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ದ ಡೇಟ್ ಆಯಿತಾ ಈ ಒಂದು ಡೇಟ್ ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿ ಪ್ರಶ್ನೆ ಕೊಟ್ಟಿರ್ತಾರೆ ನಾವು ಬರೀಬೇಕು ಇಲ್ಲಿ ನೋಡಿ ಈ ರೀತಿ ನಾವು ಕಾಲಮ್ ಹಾಕಬೇಕಾಗುತ್ತೆ ಆನ್ಸರ್ ಮಾಡುವಾಗ ಒಂದನೇದು ಎಕ್ಸ್ಪೆಂಡಿಚರ್ ಅಮೌಂಟ್ ಇನ್ಕಮ್ ಅಮೌಂಟ್ ಓಕೆನಾ ಈ ರೀತಿ ನೋಡಿ ಎಕ್ಸ್ಪೆಂಡಿಚರ್ ಅಮೌಂಟ್ ಇನ್ಕಮ್ ಅಮೌಂಟ್ ಅಂತ ಈ ರೀತಿ ನಾವು 4 ಕಾಲಮ್ ಹಾಕೋಬೇಕು ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಬಿಡಿಸಿ ಅಂದಿದ್ದಾರೆ ಅವರು ಓಕೆನಾ ಎಕ್ಸ್ಪೆಂಡಿಚರ್ ಅಮೌಂಟ್ ಇನ್ಕಮ್ ಅಮೌಂಟ್ ಅಂತ ಇಲ್ಲಿ ನೋಡಿ ಹೆಡ್ಲೈನ್ ಬರೀಬೇಕು ಮೇನ್ ಇಂಪಾರ್ಟೆಂಟ್ ಇಲ್ಲಿ ಹೆಡ್ಲೈನ್ ಏನು ಬರೀಬೇಕಂದ್ರೆ ಇಲ್ಲಿ ನೋಡಿ ಗೋಲ್ಡನ್ ಫೋರ್ಟ್ಸ್ ಕ್ಲಬ್ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಬೆಂಗಳೂರು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಫಾರ್ ದ ಇಯರ್ ಎಂಡಿಂಗ್ ಆ್ಯಸ್ ಆನ್ 31/3/2020 ಫಾರ್ ದ ಇಯರ್ ಎಂಡಿಂಗ್ 31/3/2021 ಇಲ್ಲಿ ನೋಡಿ 2021 ಇಲ್ಲಿ ನೋಡಿ
ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ನಲ್ಲಿ ಬಿಡಿಸುವಾಗ ನೋಡಿ, ಎಕ್ಸ್ಪೆಂಡಿಚರ್ನಲ್ಲಿ ನಾವು ಬಿಡಿಸುವಾಗ ಎಲ್ಲಿ ನೋಡ್ಕೋಬೇಕಂದ್ರೆ ಪೇಮೆಂಟ್ ಸೈಡ್ ನೋಡ್ಕೋಬೇಕು, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಸೈಡ್ ನೋಡಬೇಕು. ಆಯಿತಾ? ಪೇಮೆಂಟ್ ಸೈಡ್ ನೋಡಬೇಕು. ನಾವು ಎಕ್ಸ್ಪೆಂಡಿಚರ್ನಲ್ಲಿ ಬಿಡಿಸುವಾಗ ಪೇಮೆಂಟ್ ಸೈಡ್ ನೋಡಬೇಕು. ಓಕೆನಾ? ಇಲ್ಲಿ ನೋಡಿ, ಪೇಮೆಂಟ್ ಸೈಡ್ ನೋಡಬೇಕು. ರಿಸಿಪ್ಟ್ಸ್ ಮತ್ತು ಪೇಮೆಂಟ್ಸ್ ಅಕೌಂಟ್ ಏನಿರುತ್ತೆ ನೋಡಿ, ಎಕ್ಸ್ಪೆಂಡಿಚರ್ ಅಕೌಂಟ್ ನಾವು ಬಿಡಿಸುವಾಗ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಬಿಡಿಸುವಾಗ, ಎಕ್ಸ್ಪೆಂಡಿಚರ್ನಲ್ಲಿ ಬಿಡಿಸುವಾಗ ಪೇಮೆಂಟ್ಸ್ ಆ್ಯಂಡ್ ನೋಡಬೇಕು. ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಕೊಟ್ಟಿದ್ದಾರೆ ನಮಗೆ, ಪೇಮೆಂಟ್ಸ್ ಆ್ಯಂಡ್ ನೋಡಬೇಕು. ಇಲ್ಲಿ ನೋಡಿ, ಸ್ಯಾಲ್ರಿ ಕೊಟ್ಟಿದ್ದಾರೆ, ಸ್ಯಾಲ್ರಿ ಕೊಟ್ಟಿದ್ದಾರೆ ಎಷ್ಟು, 25,000 ಕೊಟ್ಟಿದ್ದಾರೆ, 25,000. ಓಕೆನಾ? ಸ್ಯಾಲ್ರಿ 25,000 ಕೊಟ್ಟಿದ್ದಾರೆ. ಓಕೆನಾ? ಇಲ್ಲಿ 2 ಅಂತ ಬರೆದ್ರೂ ನಡೆಯುತ್ತೆ, ಬರಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ಓಕೆನಾ? 2 ಸ್ಯಾಲ್ರಿ ಕೊಟ್ಟಿದ್ದಾರೆ ಎಷ್ಟು, 25,000. ಓಕೆನಾ? ಅದೇ ರೀತಿ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಔಟ್ಸ್ಟ್ಯಾಂಡಿಂಗ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಡ್ಜಸ್ಟ್ಮೆಂಟ್ ಒಳಗೆ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಕೊಟ್ಟಿದ್ದಾರೆ 31,321. ಇಲ್ಲಿ ನೋಡಿ, 31,321. ಇಲ್ಲಿ ನೋಡಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 31,321 ಎಷ್ಟು ಕೊಟ್ಟಿದ್ದಾರೆ, 5,000. ಇಲ್ಲಿ ನೋಡಿ, 5,000 ಇಲ್ಲಿ ಆ್ಯಡ್ ಮಾಡಬೇಕು. ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಎಷ್ಟಾಯಿತು, 30,000. ಓಕೆನಾ? 30,000. ಅದೇ ರೀತಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಎಲ್ಲಿ ನಮಗೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಇಲ್ಲಿ ನೋಡಿ, ಲ್ಯಾಬಿಲಿಟೀಸ್ನಲ್ಲಿ ಕೊಟ್ಟಿದ್ದಾರೆ ನೋಡಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಎಷ್ಟು, 7,000. ಇದು 7,000 ಏನು ಕೊಟ್ಟಿದ್ದಾರೆ ನೋಡಿ, ಇದು ಲೆಸ್ ಮಾಡ್ಕೋಬೇಕು. ಏಕೆಂದರೆ ಇದು ಲಾಸ್ಟ್ ಇಯರ್, ಇದು ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇದೆ. ಇಲ್ಲಿ ನೋಡಿ, 31,3,2020 ಇದೆ ಲಾಸ್ಟ್ ಇಯರ್, ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 7,000 ಇಲ್ಲಿ ನಾವು ಮೈನಸ್ ಮಾಡಬೇಕು. ಇಲ್ಲಿ ನೋಡಿ, ಲೆಸ್ ಮಾಡಬೇಕು ಔಟ್ಸ್ಟ್ಯಾಂಡಿಂಗ್ ಲಾಸ್ಟ್ ಇಯರ್. ಇಲ್ಲಿ ನೋಡಿ, ಲಾಸ್ಟ್ ಇಯರ್ ಇಲ್ಲಿ ನೋಡಿ, ಲೆಸ್ ಔಟ್ಸ್ಟ್ಯಾಂಡಿಂಗ್ ಲಾಸ್ಟ್ ಇಯರ್. ಇಲ್ಲಿ ನನಗೆ ಜಾಗ ಇಲ್ಲ. ಇಲ್ಲಿ ನೋಡಿ, ಲಾಸ್ಟ್ ಇಯರ್ ಎಷ್ಟಿದೆ, 7,000. 7,000 ಮೈನಸ್ ಮಾಡಬೇಕು. 30,000 ಒಳಗೆ 7,000 ಮೈನಸ್ ಮಾಡಿ ಎಷ್ಟಾಗುತ್ತೆ, 23,000. ಓಕೆನಾ? ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ನಲ್ಲಿ ನಮಗೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಕೊಟ್ಟಿರ್ತಾರೆ, ಲಯಾಬಿಲಿಟೀಸ್ನಲ್ಲಿ 7,000 ಕೊಟ್ಟಿದ್ದಾರೆ. ಏಕೆಂದರೆ 31,3,2020 ಇದೆ, ಅದು ಲಾಸ್ಟ್ ಇಯರ್, ಅದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ. ಇಲ್ಲಿ ನಾವು ಲೆಸ್ ಮಾಡಬೇಕು. ಓಕೆನಾ? ಇಲ್ಲಿ ನೋಡಿ, ಲೆಸ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಲಾಸ್ಟ್ ಇಯರ್. ಇಲ್ಲಿ ನೋಡಿ, ಲಾಸ್ಟ್ ಇಯರ್ ಅಂತ ಬರೆದಿದ್ದೇನೆ, ಲಾಸ್ಟ್ ಇಯರ್ 7,000 ಇಲ್ಲಿ ಮೈನಸ್ ಮಾಡಿದ್ವಿ. ಅದೇ ರೀತಿ ಅಡ್ಜಸ್ಟ್ಮೆಂಟ್ ಒಳಗೆ ಏನು ಕೊಟ್ಟಿದ್ದಾರೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ. ಇಲ್ಲಿ ನೋಡಿ, 31,3,2021 ಕೊಟ್ಟಿದ್ದಾರೆ, 5,000 ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ. 31,3,2021 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಾವು 31,3,2021 ಬಿಡಿಸ್ತಾ ಇದ್ದೇವೆ. ಸೊ ಅದಕ್ಕೆ ಇಲ್ಲಿ ಯಾರು ಮಾಡ್ಕೋಬೇಕು, 5,000. ಲಾಸ್ಟ್ ಇಯರ್ ಏನಿದೆ ನೋಡಿ, ಅದು 7,000 ಮೈನಸ್ ಮಾಡಬೇಕು. ಓಕೆನಾ? ಅದೇ ರೀತಿ 2 ನೋಡಿ, ಈಗ 2 ಸ್ಯಾಲ್ರಿ ಆಯಿತು. ಆಯಿತಾ? ಸ್ಯಾಲ್ರಿ ಆಯಿತು. ಫೋರ್ಸ್ ಮೆಟೀರಿಯಲ್ಸ್ ಏನಿದೆ ನೋಡಿ, ಅದಕ್ಕೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆನಾ? ಇಲ್ಲಿ ನೋಡಿ, ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಫೋರ್ಸ್ ಮೆಟೀರಿಯಲ್ಸ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ 20%. ಓಕೆನಾ? ನಾನು ಬಿಡಿಸುವಾಗ ಹೇಳ್ತೇನೆ, ಇನ್ವೆಸ್ಟ್ಮೆಂಟ್ ಬರೋದಿಲ್ಲ, ಬೈ ಪೋಸ್ಟೇಜ್. ಪೋಸ್ಟೇಜ್ ಎಷ್ಟು ಕೊಟ್ಟಿದ್ದಾರೆ, 400 ಕೊಟ್ಟಿದ್ದಾರೆ. ಓಕೆನಾ? 2 ಪೋಸ್ಟೇಜ್ ಎಷ್ಟು, 400. ಅದಕ್ಕೆ ಯಾವುದು ಅಡ್ಜಸ್ಟ್ಮೆಂಟ್ ಇಲ್ಲ ಪೋಸ್ಟೇಜ್ಗೆ. ಓಕೆನಾ? ಅದೇ ರೀತಿ 2 ಎಲೆಕ್ಟ್ರಿಸಿಟಿ ಚಾರ್ಜರ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಸಿಟಿ ಚಾರ್ಜರ್. ಓಕೆ, ಅದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟ್ ಅಮೌಂಟ್ ಬರಬೇಕು, 1,600 ಇದೆ. ಓಕೆನಾ? 1,600. ಅದೇ ರೀತಿ ಅಪ್ ಕೀಪ್ ಆಫ್ ಗ್ರೌಂಡ್ಸ್ ಅಂತ ಇದೆ, 2 ಅಪ್ ಕೀಪ್ ಆಫ್ ಗ್ರೌಂಡ್, ಅಪ್ ಕೀಪ್ ಆಫ್ ಗ್ರೌಂಡ್ ಅಂತ ಇದೆ ಎಷ್ಟು, 6,500 ಇದೆ. ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಓಕೆನಾ? ಔಟ್ಸ್ಟ್ಯಾಂಡಿಂಗ್ ಇಲ್ಲ, ಅಡ್ಜಸ್ಟ್ಮೆಂಟ್ ಯಾವುದೇ ಇಲ್ಲ, ಲಾಸ್ಟ್ ಇಯರ್ ಕೂಡ ಯಾವುದೇ ಇಲ್ಲ ಇದಕ್ಕೆ, ಎರಡಕ್ಕೆ. ಓಕೆನಾ? ಎಕ್ಸ್ಪೆಂಡಿಚರ್ ಎಲ್ಲ ಆಯಿತು. ಇನ್ಕಮ್ ಸೈಡ್ನಲ್ಲಿ ನಾವು ಬಿಡಿಸುವಾಗ ರಿಸಿಪ್ಟ್ನಲ್ಲಿ ನೋಡ್ಕೋಬೇಕು. ಇಲ್ಲಿ ನೋಡಿ, ಬೈ ಸಬ್ಸ್ಕ್ರಿಪ್ಷನ್, ಬೈ ಸಬ್ಸ್ಕ್ರಿಪ್ಷನ್ ಎಷ್ಟು ಕೊಟ್ಟಿದ್ದಾರೆ, ಬೈ ನೋಡಿ, ಬೈ ಸಬ್ಸ್ಕ್ರಿಪ್ಷನ್ ಎಷ್ಟು ಕೊಟ್ಟಿದ್ದಾರೆ, 52,000 ಕೊಟ್ಟಿದ್ದಾರೆ, 52,000. ಔಟ್ಸ್ಟ್ಯಾಂಡಿಂಗ್ ಏನು ಕೊಟ್ಟಿದ್ದಾರೆ, ಇಲ್ಲಿ ನೋಡಿ, ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದಾರೆ 21, ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದಾರೆ ಎಷ್ಟು, 1,000. ಇಲ್ಲಿ ನೋಡಿ, ಔಟ್ಸ್ಟ್ಯಾಂಡಿಂಗ್ ಆ್ಯಡ್ ಮಾಡ್ಕೋಬೇಕು, ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಎಷ್ಟು, 1,000 ಎಷ್ಟು, 53,000 ಆಯಿತು. 52,000 ಪ್ಲಸ್ 1,000 ಎಷ್ಟು, 53,000. ಓಕೆನಾ? ಇಲ್ಲಿ ನೋಡಿ, ಔಟ್ಸ್ಟ್ಯಾಂಡಿಂಗ್ ಲಾಸ್ಟ್ ಇಯರ್
ಏನಾದರೂ ಈ ನೋಡಿ ಇಲ್ಲಿ ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಇದು ಆ್ಯಡ್ ಮಾಡ್ಕೋಬೇಕು ಏಕೆಂದರೆ ರಿಸೀವ್ಡ್ ಆಗಿದೆ, ಔಟ್ಸ್ಟ್ಯಾಂಡಿಂಗ್ ಆಗಿಲ್ಲ. ಇದು 2020 ಲಾಸ್ಟ್ ಇಯರ್, ಅದು ಪ್ರೀ ರಿಸೀವ್ಡ್ ಆಗಿದೆ, ಮತ್ತೆ ಅವರು ರಿಸೀವ್ ಮಾಡಿದ್ದಾರೆ ಸಬ್ಸ್ಕ್ರಿಪ್ಷನ್. ಇದು 4000 ಏನಿದೆ ನೋಡಿ, ಇಲ್ಲಿ ನಾವು ಇಲ್ಲಿ ಆ್ಯಡ್ ಮಾಡಬೇಕು. 4000 ಏನಿದೆ ನೋಡಿ, ಇಲ್ಲಿ ಆ್ಯಡ್ ಮಾಡಬೇಕು. ಆ್ಯಡ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಏಕೆಂದರೆ ಅಡ್ವಾನ್ಸ್ ಅವರು ನಾವು ರಿಸೀವ್ ಮಾಡ್ಕೊತಿದ್ದೇವೆ. ಓಕೆನಾ, ಲಾಸ್ಟ್ ಇಯರ್ದು ಎಷ್ಟು 4000 ಏನಿದೆ ನೋಡಿ, ಇದು ನಾವು ಪ್ರೀ ರಿಸೀವ್ಡ್ ಅಂದರೆ ಅಡ್ವಾನ್ಸ್ ರಿಸೀವ್ ಮಾಡ್ಕೊಂಡಿದ್ದೇವೆ ಸಬ್ಸ್ಕ್ರಿಪ್ಷನ್. 4000 ಇಲ್ಲಿ ಆ್ಯಡ್ ಮಾಡ್ಕೋಬೇಕದು, ಲೆಸ್ ಮಾಡೋ ಹಂಗಿಲ್ಲ. ಇಲ್ಲಿ ನೋಡಿ, ಆ್ಯಡ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಅದೇ ಒಂದು ವೇಳೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇತ್ತಂದರೆ ಅದು, ಅದೇ ಒಂದು ವೇಳೆ ಎಲ್ಲಿ ಹೋಗ್ತದು, ಒಂದು ವೇಳೆ ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಇಲ್ಲ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇತ್ತಂದರೆ ನಾವು ಲೆಸ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ರೀ ರಿಸೀವ್ಡ್ ಆಗಿದೆ, ಏಕೆಂದರೆ ಮತ್ತೆ ಅವರು ರಿಸೀವ್ ಮಾಡ್ಕೊಂಡಿದ್ದಾರೆ ಅಡ್ವಾನ್ಸ್. ಅಡ್ವಾನ್ಸ್ ಇನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಯಾವಾಗಲೂ ಅದು ಆ್ಯಡ್ ಮಾಡ್ಕೋಬೇಕು. ಓಕೆನಾ, ಈ ನೋಡಿ 53000 ಪ್ಲಸ್ 4000 ಎಷ್ಟಾಯಿತು, 53000 ಪ್ಲಸ್ 4000 ಎಷ್ಟಾಯಿತು, 57000. ಓಕೆನಾ, 57000. ಅದೇ ರೀತಿ 57000 ಸಬ್ಸ್ಕ್ರಿಪ್ಷನ್ ಆಯಿತು. ಎಂಟ್ರೆನ್ಸ್ ನೋಡಿ, ಬೈ ಎಂಟ್ರೆನ್ಸ್ ಫೀಸ್ಗೆ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಇಲ್ಲಿ ನೋಡಿ, ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಟು ಬಿ ಕ್ಯಾಪಿಟಲೈಸ್ಡ್. ಇಲ್ಲಿ ನೋಡಿ, ಎಂಟ್ರೆನ್ಸ್ ಫೀಸ್ ಎಷ್ಟಿದೆ ಅಮೌಂಟು, 6000 ಇದೆ. 6000 ಇಲ್ಲಿ ಇನ್ಕಮ್ ಸೈಡ್ನಲ್ಲಿ 3000 ತೊಗೋಬೇಕು, ಅಂದರೆ 6000 ಹಾಫ್ ತೊಗೋಬೇಕು. ಎಷ್ಟು, 3000 ತೊಗೋಬೇಕು. ಇಲ್ಲಿ ನೋಡಿ, 6000 1/2 3000 ತೊಗೋಬೇಕು. ಓಕೆನಾ, ಇನ್ 3000 ಏನಿದೆ ನೋಡಿ, ಅಲ್ಲಿ ಬ್ಯಾಲೆನ್ಸ್ ಶೀಟ್ನಲ್ಲಿ, ಓಕೆನಾ, ಬ್ಯಾಲೆನ್ಸ್ ಶೀಟ್ನಲ್ಲಿ ಲಯಬಿಲಿಟೀಸ್ನಲ್ಲಿ ನಾವು ತೋರಿಸ್ಬೇಕಾಗುತ್ತೆ. ಓಕೆನಾ, ಎಂಟ್ರೆನ್ಸ್ ಫೀಸ್ ಆಯಿತು. ಟು ಸೇಲ್ಸ್ ಕೊಟ್ಟಿದ್ದಾರೆ. ನೋಡಿ, ಸೇಲ್ಸ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಬೈ ಸೇಲ್ಸ್ ಆಫ್ ಓಲ್ಡ್ ನ್ಯೂಸ್ ಪೇಪರ್. ನ್ಯೂಸ್ ಪೇಪರ್ನಿಂದ ನಮಗೆ ಇನ್ಕಮ್ ಬಂದಿದೆ. ಎಷ್ಟು, 3000. ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಓಕೆನಾ, ಡೈರೆಕ್ಟಾಗಿ 3000 ಬರೀಬೇಕಾಗುತ್ತೆ. ಅದೇ ರೀತಿ ಬೈ ಪೋರ್ಟ್ಸ್ ಫೀಸ್, ಪೋರ್ಟ್ಸಿಂದ ನಮಗೆ ಇನ್ಕಮ್ ಆಗಿದೆ. ಬೈ ಪೋರ್ಟ್ಸ್ ಫೀಸ್ ಎಷ್ಟು, 9500. ಇಲ್ಲಿ ನಾವು ಬರೆದಿದ್ದೇವೆ. ಓಕೆನಾ, 9500. ಅದೇ ರೀತಿ ಈಗ ಮುಖ್ಯ ಏನು ನೋಡ್ಕೋಬೇಕಂದ್ರೆ, ಎಲ್ಲ ಆಯಿತು ನಮ್ಮದು. ಇಲ್ಲಿ ನೋಡಿ, ಸಬ್ಸ್ಕ್ರಿಪ್ಷನ್ ಆಯಿತು, ಎಂಟ್ರೆನ್ಸ್ ಆಯಿತು, ಸೇಲ್ಸ್ ಆಫ್ ನ್ಯೂಸ್ ಪೇಪರ್ ಆಯಿತು, ಫೋರ್ಟ್ಸ್ ಫೀಸ್ ಆಯಿತು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ನಾವು ಎಲ್ಲ ಬರೆದಿದ್ದೇವೆ. ರಿಸಿಪ್ಟ್ಸ್ ಮತ್ತು ಪೇಮೆಂಟ್ನಲ್ಲಿ ಕೊಟ್ಟಿರುವ ಎಲ್ಲ ನಾವು ಇಲ್ಲಿ ಬರೆದುಕೊಂಡಿದ್ದೇವೆ. ರೆಕಾರ್ಡ್ಸ್ಗಳನ್ನು, ಎಕ್ಸ್ಪೆಂಡಿಚರ್ ಮತ್ತು ಇನ್ಕಮ್ ಎಲ್ಲ ಬರೆದುಕೊಂಡಿದ್ದೇವೆ. ಎಲ್ಲ ಆದ ನಂತರ ಅಡ್ಜಸ್ಟ್ಮೆಂಟ್ ಒಳಗೆ ನೋಡ್ಕೋಬೇಕು, ಏನು ಡೆಪ್ರಿಸಿಯೇಟ್ ಯಾವುದು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಡೆಪ್ರಿಸಿಯೇಟ್ ಯಾವುದು ಕೊಟ್ಟಿದ್ದಾರೆ ನಮಗೆ, ಈಗ ಇಲ್ಲಿ ಫೋರ್ಟ್ಸ್ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. ಫೋರ್ಟ್ಸ್ ಮೆಟೀರಿಯಲ್ಸ್ ಎಷ್ಟು ಕೊಟ್ಟಿದ್ದಾರೆ, 20% ಕೊಟ್ಟಿದ್ದಾರೆ. ಫೋರ್ಟ್ಸ್ ಮೆಟೀರಿಯಲ್ಸ್ ಎಷ್ಟು ಕೊಟ್ಟಿದ್ದಾರೆ, 20% ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್ನಲ್ಲಿ ಫೋರ್ಟ್ಸ್ ಮೆಟೀರಿಯಲ್ಸ್ ಎಷ್ಟಿದೆ ಅಮೌಂಟ್, ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿರ್ತಾರೆ ನೋಡಿ, ಫೋರ್ಟ್ಸ್ ಮೆಟೀರಿಯಲ್ಸ್. ಇಲ್ಲಿ ನೋಡಿ, ಫೋರ್ಟ್ಸ್ ಮೆಟೀರಿಯಲ್ಸ್ ಎಷ್ಟಿದೆ, 35000 ಇದೆ. ಫೋರ್ಟ್ಸ್ ಮೆಟೀರಿಯಲ್ಸ್ ಎಷ್ಟಿದೆ ಅಮೌಂಟ್, 35000 ಇದೆ. ಅಸೆಟ್ನಲ್ಲಿ ಕೊಟ್ಟಿದ್ದಾರೆ ನೋಡಿ, ಫೋರ್ಟ್ಸ್ ಮೆಟೀರಿಯಲ್ಸ್ ಎಷ್ಟಿದೆ, 35000. ಇಲ್ಲಿ ಏನು ಮಾಡ್ಕೋಬೇಕಂದ್ರೆ ನಾವು ಡೆಪ್ರಿಸೇಟ್ ತೆಗಿಬೇಕು. ನೋಡಿ, ಡೆಪ್ರಿಸೇಟ್ ತೆಗಿಬೇಕು, ಟು ಡೆಪ್ರಿಸೇಟ್ ಆನ್ ಫೋರ್ಟ್ಸ್ ಮೆಟೀರಿಯಲ್ಸ್. ಓಕೆನಾ, ಎಷ್ಟಿದೆ, 35000 ಬ್ಯಾಲೆನ್ಸ್ ಶೀಟ್ನಲ್ಲಿದೆ. ಅಸೆಟ್ನಲ್ಲಿ 35000 ಮೇಲೆ 20% ತೆಗಿರಿ. 20% ತೆಗೆದರೆ ಎಷ್ಟು ಬರುತ್ತೆ, 7000 ಬರುತ್ತೆ. ಓಕೆನಾ, 7000 ಬರುತ್ತೆ. 20% ತೆಗಿಬೇಕಂದಿದ್ದಾರೆ. ಇಲ್ಲಿ ನೋಡಿ, ಡೆಪ್ರಿಸೇಟ್ ಫೋರ್ಟ್ಸ್ ಮೆಟೀರಿಯಲ್ಸ್ 20% ತೆಗಿಬೇಕಂದರೆ ಎಷ್ಟಿದೆ, ಫೋರ್ಟ್ಸ್ ಮೆಟೀರಿಯಲ್ಸ್ ಫೀಸ್ 35000 ಇದೆ. 35000 ಮೇಲೆ 20% ತೆಗಿಬೇಕು. ಇಲ್ಲಿ ನೋಡಿ, ಟು ಡೆಪ್ರಿಸೇಟ್ ಆನ್ ಫೋರ್ಟ್ಸ್ ಮೆಟೀರಿಯಲ್, 35000 ಮೇಲೆ 20% ತೆಗೆದು ಎಷ್ಟು ಬರುತ್ತೆ, 7000 ಬರುತ್ತೆ. ಓಕೆನಾ, ಮತ್ತೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಪೇಮೆಂಟ್ನಲ್ಲಿ ಕೊಟ್ಟಿದ್ದಾರೆ ನೋಡಿ. ಪೇಮೆಂಟ್ನಲ್ಲಿ ಪರ್ಚೇಸ್ ಆಗಿದೆ ಫೋರ್ಟ್ಸ್ ಮೆಟೀರಿಯಲ್ಸ್ ಎಷ್ಟಾಗಿದೆ, 1/2020 ಆಗಿದೆ. ಎಷ್ಟು, 18000. ಈ 18000 ಮೇಲೆ ನಾವು 20% ತೆಗಿಬೇಕು. 18000
ಹದಿನೆಂಟು ಸಾವಿರ ಮೇಲೆ 20% ತೆಗಿರಿ. ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಮುಖ್ಯ ಏನಂದರೆ ಡೇಟ್ ಕೊಟ್ಟಿದ್ದಾರೆ, 1/10/2020 ಕೊಟ್ಟಿದ್ದಾರೆ. ಆಯಿತಾ, ಒಂದನೇ ಡೇಟ್ ಹಿಡಿದು ಮಾರ್ಚ್ ಬರುವವರೆಗೆ ಅನಿಸ್ಬೇಕು, ಅಂದರೆ 31st March 2021. ಆಯಿತಾ, ಮುಂದಿನ ವರ್ಷ ಮೂರು ಬರುವವರೆಗೆ ಅನಿಸ್ಬೇಕು. 1 ಅಂದರೆ 10, 11, 12 ಜನವರಿ, ಫೆಬ್ರವರಿ, ಮಾರ್ಚ್ ಎಷ್ಟಾಯಿತು? 6 ಆಯಿತು. ಆಯಿತಾ, 10 ಇಲ್ಲಿ ಒಂದಿದೆ. ಒಂದು ವೇಳೆ 31/10 ಇತ್ತಂದರೆ 10ನೇ ತಿಂಗಳು ಬಿಟ್ಟು 11ನೇ ತಿಂಗಳು ಹಿಡಿದು ಎನಿಸ್ಬೇಕು. ಇಲ್ಲಿ ಈಗ ಪ್ರಾರಂಭ ದಿನಾಂಕ ಇದೆ, ಒಂದನೇ ಡೇಟ್ ಇದೆ, ಓಕೆನಾ. 10ನೇ ತಿಂಗಳು ಹಿಡಿದು ಮಾರ್ಚ್ ಬರುವವರೆಗೆ ಅನಿಸ್ಬೇಕು, ಎಷ್ಟಾಗುತ್ತೆ? 6 ಆಗುತ್ತೆ. 6/12 ಮಾಡಬೇಕು. 6/12 ಮಾಡಿದರೆ ಎಷ್ಟಾಗುತ್ತೆ ಇಲ್ಲಿ ನೋಡಿ, 18,008 20% ತೆಗಿರಿ. 18,000 ಮೇಲೆ 6/12 ಮಾಡಿವಿ, ಎಷ್ಟಾಗುತ್ತೆ? 6/12 ಮಾಡಿರಿ, ಎಷ್ಟಾಗುತ್ತೆ? 1800 ಆಗುತ್ತೆ. 1800 ಆಗುತ್ತೆ, ಓಕೆನಾ. ಈ 1800 ಪ್ಲಸ್ ಮತ್ತು 7000 ಪ್ಲಸ್ ಮಾಡಬೇಕು, ಎಷ್ಟಾಗುತ್ತೆ? 8800 ಆಗುತ್ತೆ. 8800 ಆಗುತ್ತೆ. ಈಗ ನಮ್ಮದು ಎಲ್ಲ ಅಡ್ಜಸ್ಟ್ಮೆಂಟ್ಗಳಿಗೆ ಏನೇನು ಕೊಟ್ಟಿದ್ದಾರೆ ಎಲ್ಲ ಮುಗಿತ್ತು, ಮತ್ತು ಪೇಮೆಂಟ್ ಒಳಗೆ ಏನೇನು ಕೊಟ್ಟಿದ್ದಾರೆ ಎಲ್ಲ ಮುಗಿತ್ತು, ರಿಸಿಪ್ಟ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಎಲ್ಲ ಮುಗಿತ್ತು, ಓಕೆನಾ. ಇವಾಗ ಯಾವ ಕಡೆ ಅಮೌಂಟ್ ಹೆಚ್ಚು ಬರುತ್ತೆ ಅಂತ ಅನ್ಕೋಬೇಕು. ಎಕ್ಸ್ಪೆಂಡಿಚರ್ನಲ್ಲಿ ಟೋಟಲ್ ಅಮೌಂಟ್ ಹೆಚ್ಚು ಬರುತ್ತಾ ಅಥವಾ ಇನ್ಕಮ್ ಅಮೌಂಟ್ನಲ್ಲಿ ಟೋಟಲ್ ಹೆಚ್ಚು ಬರುತ್ತಾ ಅಂತ ನೋಡ್ಕೋಬೇಕು. ಇವೆಲ್ಲ ಅಮೌಂಟ್ ಕೂಡಿಸಿ ನೋಡಿ ಯಾವ ಸೈಡ್ ಹೆಚ್ಚು ಬರುತ್ತೆ ನೋಡ್ಕೊಳ್ಳಿ. ನೋಡಿ ಯಾವ ಸೈಡ್ ಅಮೌಂಟ್ ಹೆಚ್ಚು ಬರುತ್ತೆ ಅಂದರೆ ಬಯ ಸೈಡ್ನಲ್ಲಿ ಅಮೌಂಟ್ ಹೆಚ್ಚು ಬರುತ್ತೆ. 57,000 ಪ್ಲಸ್ 3,000 ಎಷ್ಟಾಯಿತು? 60,000 ಆಯಿತು. 60,000 ಪ್ಲಸ್ 3,000 63,000 ಆಯಿತು, ಓಕೆನಾ. 63,000 ಪ್ಲಸ್ 9,500 ಪ್ಲಸ್ ಮಾಡಿದರೆ ಎಷ್ಟಾಗುತ್ತೆ? 72,500 ಬರುತ್ತೆ. ಈ ಕಡೆ ಸೈಡ್ ಹೆಚ್ಚು ಬರುತ್ತೆ ಅಮೌಂಟ್, ಈ ಕಡೆ ಸೈಡ್ ಕಡಿಮೆ ಬರುತ್ತೆ, ಓಕೆನಾ. ಇದೆಲ್ಲ ಟೋಟಲ್ ಮಾಡಿದರೆ ಎಷ್ಟು ಬರುತ್ತೆ ನೋಡಿ? 40,300 ಬರುತ್ತೆ ಅದು, ಓಕೆನಾ. ಈ ಕಡೆ ಅಮೌಂಟ್ ಹೆಚ್ಚು ಬಂತು, ಎಷ್ಟು ಬಂತು? 72,500 ಬಂತು. ಇಲ್ಲಿ ನೋಡಿ, 72,500, ಓಕೆನಾ. 72,500 ಬಂತು ಇಲ್ಲಿ. 72,500 ಇದೇ 72,500 ಇಲ್ಲಿ ಇಡಬೇಕು, ಓಕೆನಾ. 72,500 ಒಳಗೆ 8,800 ಮತ್ತು 6,500 16,000 4,000 23,000 ಲೆಸ್ ಮಾಡಿರಿ, ಅಂದರೆ 40,300 ಟೋಟಲ್ ಆಗುತ್ತೆ ಇದು. ಲೆಸ್ ಮಾಡಿರಿ ಎಷ್ಟಾಗುತ್ತೆ? 2 surplus ಬರುತ್ತೆ ಅದು ನಮ್ಮದು. 2 surplus ಎಷ್ಟು ಬರುತ್ತೆ? ಸರ್ಪ್ಲಸ್ 32,200 ಬರುತ್ತೆ. 32,200, ಓಕೆನಾ. 32,200 ಸಪೋಸ್ ಒಂದು ವೇಳೆ ಅಮೌಂಟ್ ಇಲ್ಲೆಲ್ಲ ಹೆಚ್ಚು ಬಂದು ಇಲ್ಲಿ ಕಡಿಮೆ ಬತ್ತಂದರೆ ಈ ಅಮೌಂಟ್ ಏನು ಹೆಚ್ಚು ಬಂದಿರ್ತದೆ ನೋಡಿ, ಈ ಅಮೌಂಟ್ ಇಲ್ಲಿ ಇಟ್ಟು ಇದೆಲ್ಲ ಲೆಸ್ ಮಾಡಬೇಕು, ಅವಾಗ ಬೈ ಡೆಪ್ಸಿಟ್ ಅಂತ ಬರೀಬೇಕು, ಓಕೆನಾ. ಅರ್ಥ ಆಗಿರ್ಬೋದು ನಿಮಗೆ. ಇವಾಗ ಏನು ಬಿಡಿಸ್ಬೇಕು ನಾವು? ಬ್ಯಾಲೆನ್ಸ್ ಶೀಟ್ ಬಿಡಿಸ್ಬೇಕು. ಈಗ ನಮ್ಮದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಯಿತು, ಇವಾಗ ಬ್ಯಾಲೆನ್ಸ್ ಶೀಟ್ ಬಿಡಿಸ್ಬೇಕು ನಾವು. ಇಲ್ಲಿ ನೋಡಿ, ಇವಾಗ ಬ್ಯಾಲೆನ್ಸ್ ಶೀಟ್ ಬಿಡಿಸ್ಬೇಕು. ಬ್ಯಾಲೆನ್ಸ್ ಶೀಟ್ನಲ್ಲಿ ನೋಡಿ, ಹೆಡ್ಲೈನ್ ಏನು ಹಾಕಬೇಕಂದ್ರೆ ಬ್ಯಾಲೆನ್ಸ್ ಶೀಟ್, ಬ್ಯಾಲೆನ್ಸ್ ಶೀಟ್. ನೀವು ನೀಟಾಗಿ ಬರೀರಿ ವಾರ್ಷಿಕ ಪರೀಕ್ಷೆಯಲ್ಲಿ, ಓಕೆನಾ. ಸಪ್ರೇಟ್ ಸಪ್ರೇಟ್ ಆಗಿ ನೀವು ಕಾಲಮ್ಸ್ಗಳನ್ನು ಹಾಕಿ, ಓಕೆನಾ. ಇಲ್ಲಿ ನಾನು ನಿಮಗೆ ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೇನೆ. ಇಟ್ ಆ್ಯಸ್ ಆನ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2021, ಓಕೆನಾ. ಆ್ಯಸ್ ಆನ್ ಡೇಟ್ ಅಂದಿದ್ದಾರೆ ಅವರು, 31/3/2021. ಇಲ್ಲಿ ನೋಡಿ, ಒಂದನೇ ಕಾಲಮ್ ಬರುತ್ತೆ ಲಯಾಬಿಲಿಟೀಸ್, ಲಯಾಬಿಲಿಟೀಸ್ ಬರುತ್ತೆ ಅಮೌಂಟ್, ಲಯಾಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್, ಓಕೆನಾ. ಈ ರೀತಿ ಕಾಲಮ್ಸ್ ಬರುತ್ತೆ ಇದರೊಳಗೆ. ಇಲ್ಲಿ ನೋಡಿ, ಲಯಾಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್ ಅಂತ. ಇಲ್ಲಿ ನೋಡಿ, ನಾವು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡುವಾಗ, ಬ್ಯಾಲೆನ್ಸ್ ಶೀಟ್ ನಾವು ಪ್ರಿಪೇರ್ ಮಾಡುವಾಗ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ನಮಗೆ ಬೇಕು, ಮತ್ತು ಬ್ಯಾಲೆನ್ಸ್ ಶೀಟ್ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ ನೋಡಿ, ಬ್ಯಾಲೆನ್ಸ್ ಶೀಟ್ ಅದು ಕೂಡ ನಮಗೆ ಬೇಕು. ನಮಗೆ ಪ್ರಶ್ನೆಯಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ ನೋಡಿ, ಅದು ನಮಗೆ ಮುಖ್ಯ ಬೇಕು, ಓಕೆನಾ. ಇಲ್ಲಿ ನೋಡಿ, ಅಸೆಟ್ನಲ್ಲಿ ಬರೆಯುವಾಗ ಬ್ಯಾಲೆನ್ಸ್ ಶೀಟ್ನಲ್ಲಿ ನಮಗೆ ಪ್ರಶ್ನೆಯಲ್ಲಿ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ, ಆ ಒಂದು ಬ್ಯಾಲೆನ್ಸ್ ಶೀಟ್ನಲ್ಲಿ ಅಸೆಟ್ನಲ್ಲಿ ನೋಡಬೇಕು. ಬ್ಯಾಲೆನ್ಸ್ ಶೀಟ್ನಲ್ಲಿ ಬಿಡಿಸುವಾಗ ಅಸೆಟ್ನಲ್ಲಿ ನೋಡಬೇಕು. ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ ನಮಗೆ ಒಂದು ಬ್ಯಾಲೆನ್ಸ್ ಶೀಟ್, ಓಕೆನಾ. ಬ್ಯಾಲೆನ್ಸ್ ಶೀಟ್ನಲ್ಲಿ ನೋಡಬೇಕು ನಾವು, ಅಸೆಟ್ನಲ್ಲಿ ನೋಡಬೇಕು ಅಸೆಟ್ನಲ್ಲಿ ಬರೆಯುವಾಗ, ಓಕೆನಾ. ಲಯಾಬಿಲಿಟೀಸ್ನಲ್ಲಿ ಬರೆಯುವಾಗ ಲಯಾಬಿಲಿಟೀಸ್ನಲ್ಲಿ ನೋಡಬೇಕು. ನಾನು ನಿಮಗೆ ಹೇಳುತ್ತೇನೆ ಯಾವ ರೀತಿಯಲ್ಲಿ ಬರೀಬೇಕಂತ ಈಗ ಫೈನಲ್ ಆಗಿ ಆನ್ಸರ್, ಓಕೆನಾ. ಇಲ್ಲಿ ನೋಡಿ,
ಅಸೆಟ್ ನಲ್ಲಿ ಬರೆಯುವಾಗ ಮೊದಲಿಂದ ನಾವು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದು ಏನಿದೆ ನೋಡಿ 19,500 ಏನಿದೆ ನೋಡಿ 19,500 ಇದು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಏನಿದೆ ನೋಡಿ ಅಮೌಂಟ್ ಇಲ್ಲಿ ನಾವು ಅಸೆಟ್ ನಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರೀಬೇಕು ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರೆದು 19,500 ಈ ಅಮೌಂಟ್ ತೆಗೆದುಕೊಳ್ಳಬೇಕು ಈ ಅಮೌಂಟ್ ಬರೀಬಾರ್ದು ಓಕೆನಾ ಟು ಬ್ಯಾಲೆನ್ಸ್ ಬ್ರೌಡೌನ್ ಅಮೌಂಟ್ ಏನಿದೆ ನೋಡಿ ಈ ಅಮೌಂಟ್ ಬರೀಬಾರ್ದು ನೆನಪಿನಲ್ಲಿ ಇಟ್ಕೊಳ್ಳಿ ಈ ಅಮೌಂಟ್ ಬರೀಬೇಕು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಪೇಮೆಂಟ್ ಸೈಡ್ನಲ್ಲಿ ಕೊಟ್ಟಿರ್ತಾರೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ 19,500 ಕೊಟ್ಟಿದ್ದಾರೆ 19,500 ಇಲ್ಲಿ ನಾವು ಅಸೆಟ್ನಲ್ಲಿ ಬರೀಬೇಕು ಏನಂತ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರೀಬೇಕು ಓಕೆನಾ ಇಲ್ಲಿ ನೋಡಿ ಅಸೆಟ್ನಲ್ಲಿ ನಾವು ಬರೆಯುವಾಗ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಸೆಟ್ನಲ್ಲಿ ನೋಡಬೇಕು ಕ್ಯಾಶ್ ಇನ್ ಹ್ಯಾಂಡ್ ಆಯಿತು ಈ ಒಂದು ಕ್ಯಾಶ್ ಇನ್ ಹ್ಯಾಂಡ್ ಬರೀಬಾರ್ದಾ ಮತ್ತೆ ಇಲ್ಲಿ ನೋಡಿ 15,500 ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಬರೀಬಾರ್ದು ಕ್ಯಾಶ್ ಇನ್ ಹ್ಯಾಂಡ್ ಯಾವ ಅಮೌಂಟ್ ತೆಗೆದುಕೊಳ್ಳಬೇಕಂದ್ರೆ ಪೇಮೆಂಟ್ನಲ್ಲಿ ಕ್ಯಾರಿ ಡೌನ್ ಕೊಟ್ಟಿರ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕ್ಯಾರಿ ಡೌನ್ 19,500 ಈ ಅಮೌಂಟ್ ಇಲ್ಲಿ ಬರೀಬೇಕಾಗುತ್ತೆ ಓಕೆನಾ ನೆನಪಿನಲ್ಲಿ ಇಟ್ಕೊಳ್ಳಿ ಕ್ಯಾಶ್ ಇನ್ ಹ್ಯಾಂಡ್ ಆಯಿತು ನೋಡಿ ಫೋರ್ಸ್ ಮೆಟೀರಿಯಲ್ಸ್ ನೋಡಿ ಫೋರ್ಸ್ ಮೆಟೀರಿಯಲ್ಸ್ ಸ್ಟೆಪ್ ಬೈ ಸ್ಟೆಪ್ ಬರ್ಕೋತ ಹೋಗೋದು ಹಂಗೆ ಇಲ್ಲಿ ನೋಡಿ ಫೋರ್ಸ್ ಮೆಟೀರಿಯಲ್ಸ್ ಎಷ್ಟಿದೆ 35,000 ಇದೆ ಓಕೆನಾ 35,000 ಇಲ್ಲಿ ಬರೀಬೇಕಾಗುತ್ತೆ 35,000 ಓಕೆನಾ 35,000 ಇಲ್ಲಿ ಬರೀಬೇಕಾಗುತ್ತೆ ಎಷ್ಟಿದೆ ಫೋರ್ಸ್ ಮೆಟೀರಿಯಲ್ಸ್ 35,000 ಬ್ಯಾಲೆನ್ಸ್ ಶೀಟ್ನಲ್ಲಿ ಏನು ಫೋರ್ಸ್ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ 35,000 ಇಲ್ಲಿ ಬರೆದುಕೊಳ್ಳೋದು ಅದೇ ರೀತಿ ಪೇಮೆಂಟ್ನಲ್ಲಿ ನಮಗೆ ಫೋರ್ಸ್ ಪರ್ಚೇಜ್ ಆಗಿದೆ ನೋಡಿ ಫೋರ್ಸ್ ಮೆಟೀರಿಯಲ್ಸ್ ಎಷ್ಟಾಗಿದೆ ಪರ್ಚೇಜ್ ಪೇಮೆಂಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ ನೋಡಿ ಫೋರ್ಸ್ ಪರ್ಚೇಜ್ ಆಗಿದೆ ಎಷ್ಟಾಗಿದೆ 18,000 ಈ 18,000 ಇಲ್ಲಿ ಯಾಡ್ ಮಾಡಬೇಕು ಯಾಡ್ ಯಾಡ್ ಪರ್ಚೇಜ್ ಅಂತ ಬರೀಬೇಕು ಯಾಡ್ ಪರ್ಚೇಜ್ ಎಷ್ಟು 18,000 ಆಯಿತಾ 35,000 ಪ್ಲಸ್ 18,000 ಎಷ್ಟಾಯಿತು 53,000 ಓಕೆನಾ 53,000 ಆಗುತ್ತೆ ಮತ್ತೆ ಡೆಪ್ರಿಸಿಯೇಟ್ ತೆಗಿಬೇಕಲ್ಲ ನಾವು ಡೆಪ್ರಿಸಿಯೇಟ್ ತೆಗೆದಿದ್ದೇವೆ ಇಲ್ಲಿ ನೋಡಿ ಡೆಪ್ರಿಸಿಯೇಟ್ ತೆಗೆದಿದ್ದೇವೆ ನೋಡಿ ಇಲ್ಲಿ ನೋಡಿ ಟು ಡೆಪ್ರಿಸಿಯೇಟ್ ಆನ್ ಫೋರ್ಸ್ ಮೆಟೀರಿಯಲ್ಸ್ ಎಷ್ಟು ತೆಗೆದಿದೆ ನಾವು ಡೆಪ್ರಿಸಿಯೇಟ್ ಇಲ್ಲೆಲ್ಲ ಬರೀಬೇಕು ಎಷ್ಟು ತೆಗೆದಿದೆ ನಾವು ಟೋಟಲ್ ಆಗಿ ನಮ್ಮದು 7,000 ಪ್ಲಸ್ 18,000 7,000 ಪ್ಲಸ್ 18,000 ಎಷ್ಟಾಯಿತು 8,800 8,800 ಇದು ಟೋಟಲ್ ಇಲ್ಲಿ ಬರೀಬೇಕಾಗುತ್ತೆ 8,800 8,800 ಓಕೆನಾ 8,800 ಇಲ್ಲಿ ಬರೀಬೇಕಾಗುತ್ತೆ ನೋಡಿ ಲೆಸ್ ಮಾಡಬೇಕು ಡೆಪ್ರಿಸಿಯೇಟ್ ಎಷ್ಟಿದೆ 8,800 ಎಕ್ಸ್ಪೆಂಡಿಚರ್ನಲ್ಲಿ ನಾವು ಫೋರ್ಸ್ ಮೆಟೀರಿಯಲ್ಸ್ ಮೇಲೆ ಡೆಪ್ರಿಸಿಯೇಷನ್ ತೆಗೆದಿದೆ ನೋಡಿ ಇಲ್ಲೇ ತೆಗೆದಿದೆ ನೋಡಿ ಪರ್ಚೇಸ್ ಮೇಲೆ ತೆಗೆದಿದ್ದೇವೆ ಮತ್ತು 35,000 ಮೇಲೆ ಕೂಡ ತೆಗೆದಿದ್ದೇವೆ 18,000 ಮೇಲೆ ಮತ್ತು 35,000 ಮೇಲೆ ನಾವು ತೆಗೆದಿದ್ದೇವೆ ಓಕೆನಾ 7,000 ಪ್ಲಸ್ 18,000 ಪ್ಲಸ್ ಎಷ್ಟಾಯಿತು 8,800 8,800 ಇಲ್ಲಿ ನಾವು ಡೆಪ್ರಿಸಿಯೇಟ್ ಇಲ್ಲಿ ತೋರಿಸ್ಬೇಕು ಫೋರ್ಸ್ ಮೆಟೀರಿಯಲ್ಸು ಡೆಪ್ರಿಸಿಯೇಟ್ ಎಷ್ಟಿದೆ 8,800 ಇದು ಲೆಸ್ ಮಾಡೋದು 53,000 ಒಳಗೆ 8,800 ಮೈನಸ್ ಮಾಡಿದರೆ ಎಷ್ಟಾಗುತ್ತೆ 44,200 ಆಗುತ್ತೆ 44,200 ಅದೇ ರೀತಿ ಫೋರ್ಸ್ ಮೆಟೀರಿಯಲ್ಸ್ ಆಯಿತು ಈಗ ಫರ್ನಿಚರ್ ಫರ್ನಿಚರ್ ಎಷ್ಟಿದೆ ಅಮೌಂಟು 21,000 ಇದೆ ನೋಡಿ ಫರ್ನಿಚರ್ ಫರ್ನಿಚರ್ ಎಷ್ಟಿದೆ 21,000 ಇದೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ ಫರ್ನಿಚರ್ಗೆ 21,000 ಡೈರೆಕ್ಟ್ಲಿ ಇಟ್ಬಿಡೋದು ಅಂದರೆ ನಾವು ಎಕ್ಸ್ಪೆಂಡಿಚರ್ ಸೈಡ್ನಲ್ಲಿ ಯಾವುದೇ ರೀತಿ ಡೆಪ್ರಿಸಿಯೇಟ್ ಬರೆದಿಲ್ಲ ಎಕ್ಸ್ಪೆಂಡಿಚರ್ ಸೈಡ್ನಲ್ಲಿ ನಾವು ಫರ್ನಿಚರ್ ಬಗ್ಗೆ ಯಾವುದೇ ಡೆಪ್ರಿಸಿಯೇಟ್ ತೆಗೆದಿಲ್ಲ ಓಕೆನಾ ಸೊ ಅದಕ್ಕೆ ಅದು ಡೈರೆಕ್ಟಾಗಿ ಅಮೌಂಟ್ ಹಚ್ಚಿಬಿಡೋದು ಎಷ್ಟು ಫರ್ನಿಚರ್ ಎಷ್ಟಿದೆ 21,000 21,000 ಡೈರೆಕ್ಟಾಗಿ ಅಮೌಂಟನ್ನು ಹಚ್ಚಿಬಿಡೋದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಎಷ್ಟಿದೆ ಅಮೌಂಟು 90,000 ಇದೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ ಇಲ್ಲಿ ನೋಡಿ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ ಡೆಪ್ರಿಸಿಯೇಟ್ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ ಅದರೊಳಗೆ ನೋಡಿ ಡೆಪ್ರಿಸಿಯೇಟ್ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ ಮತ್ತು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ನಲ್ಲಿ ನಾವು ಎಕ್ಸ್ಪೆಂಡಿಚರ್ನಲ್ಲಿ ಯಾವುದಾದ್ರೂ ಅಡ್ಜಸ್ಟ್ಮೆಂಟ್ ಬರೆದಿದ್ದೀವ ಅಥವಾ ಯಾವುದಾದ್ರೂ ಅಪ್ರಿಸಿಯೇಟ್ ಬರೆದಿದ್ದೇವ ಬಿಲ್ಡಿಂಗ್ಸ್ ಬಗ್ಗೆ ಯಾವುದೂ ಇಲ್ಲ ಸೊ ಅದಕ್ಕೆ ಇಲ್ಲಿ ಡೈರೆಕ್ಟಾಗಿ ಎಷ್ಟು 90,000 ಇದೆ 90,000 ಇಲ್ಲಿ ಬರೀಬೇಕಾಗುತ್ತೆ 90,000 ಇದೆ 90,000 ಇಲ್ಲಿ ಬರೀಬೇಕಾಗುತ್ತೆ ಓಕೆನಾ 90,000 ಅದೇ ರೀತಿ ಇನ್ವೆಸ್ಟ್ಮೆಂಟ್ ಏನು ಕೊಟ್ಟಿದ್ದಾರೆ ನೋಡಿ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬೈ ಇನ್ವೆಸ್ಟ್ಮೆಂಟ್ ಏನು ಕೊಟ್ಟಿದ್ದಾರೆ ನೋಡಿ 15,000 ಇಲ್ಲಿ ಅಸೆಟ್ನಲ್ಲಿ ಬರೀಬೇಕು ಬೈ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಯಾವಾಗಲೂ ಅಸೆಟ್ನಲ್ಲಿ ಬರೀಬೇಕು ಓಕೆನಾ ಅದು ಇನ್ವೆಸ್ಟ್ಮೆಂಟ್ ಯಾವಾಗಲೂ 15,000 ಅಸೆಟ್ನಲ್ಲಿ ಬರೀಬೇಕು ಇಲ್ಲಿ ಪೇಮೆಂಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ ನೋಡಿ ಬೈ ಇನ್ವೆಸ್ಟ್ಮೆಂಟ್ ಅಂತ 15,000 ಈ 15,000 ಅಸೆಟ್ನಲ್ಲಿ ಬರೀಬೇಕು 15,000 ಅಂತ ಓಕೆನಾ ಅದೇ ರೀತಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಬರೀಬೇಕು ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇಲ್ಲಿ ಕೊನೆಯಲ್ಲಿ ತೋರಿಸ್ಬೇಕು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ ನಮ್ಮದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇಲ್ಲಿ ನೋಡಿ
ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ? 1000 ಇದೆ. ಈ ನೋಡಿ, 1000 ಇಲ್ಲಿ ತೋರಿಸ್ಬೇಕು. ಓಕೆನಾ? ಅಂದರೆ ಕರೆಂಟ್ ಇಯರ್, ಅದು ಕರೆಂಟ್ ಇಯರ್ ತೋರಿಸ್ಬೇಕಲ್ಲ. ಅದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಕರೆಂಟ್ ಇಯರ್ ಎಷ್ಟಿದೆ? 1000. ಇಲ್ಲಿ ನೋಡಿ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 1000, 2021 ಅದು ತೋರಿಸ್ಬೇಕಿಲ್ಲಿ. ಓಕೆನಾ? ಕಂಪಲ್ಸರಿ ತೋರಿಸ್ಬೇಕದು. ಅದೇ ರೀತಿ ಬ್ಯಾಲೆನ್ಸ್ ಶೀಟ್ನಲ್ಲಿ ನಮ್ಮದು ಎಲ್ಲ ಆಯಿತು. ಬ್ಯಾಲೆನ್ಸ್ ಶೀಟ್ನಲ್ಲಿ ಏನೇನು ಕೊಟ್ಟಿದ್ದಾರೆ? ಕ್ಯಾಶ್ ಇನ್ ಹ್ಯಾಂಡ್ ಆಯಿತು, ಪೋರ್ಟ್ಸ್ ಮೆಟೀರಿಯಲ್ಸ್ ಆಯಿತು, ಫರ್ನಿಚರ್ ಆಯಿತು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಆಯಿತು. ನಮ್ಮದು ಅಸೆಟ್ನಲ್ಲಿ ಎಲ್ಲ ಆಯಿತು. ಇವಾಗ ನೋಡಿ, ಲ್ಯಾಬಿಲಿಟೀಸ್ನಲ್ಲಿ ನೋಡಬೇಕು ನಾವು. ಪ್ರಶ್ನೆಯಲ್ಲಿ ಲ್ಯಾಬಿಲಿಟೀಸ್ನಲ್ಲಿ ನೋಡಬೇಕು. ಬ್ಯಾಲೆನ್ಸ್ ಶೀಟ್ನಲ್ಲಿ ನಾವು ಲ್ಯಾಬಿಲಿಟೀಸ್ನಲ್ಲಿ ಬಿಡಿಸುವಾಗ ಒಂದೇನು ಕೊಟ್ಟಿದ್ದಾರೆ? ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಕೊಟ್ಟಿದ್ದಾರೆ. ಓಕೆನಾ? ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಫಂಡ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಏನು ಬರಿಬೇಕಂದ್ರೆ ನಾವು ಕ್ಯಾಪಿಟಲ್ ಫಂಡ್ ಬರಿಬೇಕು. ಕ್ಯಾಪಿಟಲ್ ಫಂಡ್, ಕ್ಯಾಪಿಟಲ್ ಫಂಡ್ ಎಷ್ಟಿದೆ ನಮ್ಮದು? 150,500. ಕ್ಯಾಪಿಟಲ್ ಫಂಡ್ ಆಯಿತು ನಮ್ಮದು, ಇದು ಕ್ಯಾಪಿಟಲ್ ಫಂಡ್. ಓಕೆನಾ? ಕ್ಯಾಪಿಟಲ್ ಫಂಡ್ ಇಲ್ಲಿ ನೋಡಿ, ಕ್ಯಾಪಿಟಲ್ ಫಂಡ್ ಎಷ್ಟಿದೆ? 150,500. ಅದಕ್ಕೆ ಯಾಡ್ ಮಾಡಬೇಕು, ಅದಕ್ಕೆ ಯಾಡ್ ಸರ್ಪ್ಲಸ್. ನಾವೇನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ನಲ್ಲಿ ಬಿಡಿಸಿದ್ದೇವೆ ನೋಡಿ, ಸರ್ಪ್ಲಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ನಲ್ಲಿ ನಾವು ಬಿಡಿಸಿದ್ದೇವೆ ನೋಡಿ, ಸರ್ಪ್ಲಸ್. ಇಲ್ಲಿ ನೋಡಿ, ಸರ್ಪ್ಲಸ್ ಎಷ್ಟು ಬಂದಿದೆ? 32,200. 32,200 ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ಬರಿಬೇಕು 32,200. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ಏನಂದಿದ್ದಾರೆ ಮತ್ತೆ ಅಡ್ಜಸ್ಟ್ಮೆಂಟ್ ಒಳಗೆ? ಇಲ್ಲಿ ನೋಡಿ, ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಟು ಬಿ ಕ್ಯಾಪಿಟಲೈಸ್ಡ್. ನಾವು ನೋಡಿ, ಹಾಫ್ ಆಫ್ ದ ಎಂಟ್ರೆನ್ಸ್ ಎಂಟ್ರೆನ್ಸ್ ಫೀಸ್ ಎಷ್ಟಿದೆ? 6,000 ಇದೆ. 6,000 ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ನಲ್ಲಿ, ಇಲ್ಲಿ ನೋಡಿ, 6,000 ಮೇಲೆ ಹಾಫ್ ತೆಗೆದುಕೊಂಡಿದ್ದೇವೆ 3,000. 6,000 ಮೇಲೆ ಹಾಫ್, ಇಲ್ಲಿ 3,000 ಹಚ್ಚಿದ್ದೇವೆ ಇನ್ಕಮ್ ಸೈಡ್ನಲ್ಲಿ. ಮತ್ತು ಇನ್ನು ಉಳಿಕಿದ 3,000 ಏನಿದೆ ನೋಡಿ, ಲಯಬಿಲಿಟೀಸ್ನಲ್ಲಿ ತೋರಿಸ್ಬೇಕು. ಆ್ಯಡ್ ಕ್ಯಾಪಿಟಲೈಸ್ಡ್, ಆ್ಯಡ್ ಕ್ಯಾಪಿಟಲೈಸ್ಡ್ ಯಾವುದು? 1/2. ಆ್ಯಡ್ ಕ್ಯಾಪಿಟಲೈಸ್ಡ್ ಎಷ್ಟು? 6,000 ಇದೆ ಎಂಟ್ರೆನ್ಸ್ ಫೀಸ್. ಓಕೆನಾ? ಎಂಟ್ರೆನ್ಸ್ ಫೀಸ್ 6,000. ಎಂಟ್ರೆನ್ಸ್ ಫೀಸ್ 6,000 ಇದೆ ನೋಡಿ, ಇದರ ಮೇಲೆ ಹಾಫ್ ತೆಗಿಬೇಕು ಎಷ್ಟು? 3,000. ಇಲ್ಲಿ ನೋಡಿ, 3,000. ಓಕೆನಾ? ಅದೇ ರೀತಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಏನಿದೆ ನೋಡಿ ಇಲ್ಲಿ ನಮ್ಮದು, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 31,321. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಎಷ್ಟು? 5,000. ಈ 5,000 ಏನಿದೆ ನೋಡಿ, ಇಲ್ಲಿ ನಾವು ತೋರಿಸ್ಬೇಕು ಕಂಪಲ್ಸರಿ. 5,000, 5,000 ಪ್ಲಸ್ 3,000 ಪ್ಲಸ್ 32,200 ಪ್ಲಸ್ 150,500 ಪ್ಲಸ್ ಮಾಡಿ ಎಷ್ಟಾಗುತ್ತೆ? 150,500 ಪ್ಲಸ್ ಮತ್ತು 32,200 ಪ್ಲಸ್ ಮತ್ತು 3,000 ಪ್ಲಸ್ ಮತ್ತು 5,000 ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ? 190,700. ಇಲ್ಲಿ ನೋಡಿ ಎಷ್ಟಾಗುತ್ತೆ? 190,700. ಇಲ್ಲಿ ಎಲ್ಲ ಟೋಟಲ್ ಮಾಡಿ ನೋಡಿ, 19,500 ಪ್ಲಸ್, ಅದೇ ರೀತಿ 44,200 ಪ್ಲಸ್, 21,000 ಪ್ಲಸ್, 90,000 ಪ್ಲಸ್, 15,000 ಪ್ಲಸ್, 1,000 ಪ್ಲಸ್ ಪ್ಲಸ್ ಮಾಡಿ ಎಷ್ಟಾಗುತ್ತೆ? 190,700 ಬರುತ್ತೆ. ಇಲ್ಲಿ ನೋಡಿ ಟ್ಯಾಲಿ ಆಯಿತು. ಈ ರೀತಿ ನಾವು ಟ್ಯಾಲಿ ಮಾಡಬೇಕು, 12 ಅಂಕವನ್ನು ನಾವು ಸುಲಭವಾಗಿ ಪಡೆದುಕೊಳ್ಳಬಹುದು. ಓಕೆನಾ? ಈ ರೀತಿ ಟ್ಯಾಲಿ ಆಗಬೇಕು. 190,700 ಮತ್ತು 190,700. ಈ ನೋಡಿ, ಈ ರೀತಿ ಟ್ಯಾಲಿ ಮಾಡಬೇಕು. ಟ್ಯಾಲಿ ಮಾಡಿ ನೋಡಿ, ಇದೆಲ್ಲ ಟೋಟಲ್ ಮಾಡಿ ನೋಡಿ ಮತ್ತು ಇದೆಲ್ಲ ಟೋಟಲ್ ಮಾಡಿ ನೋಡಿ. ಓಕೆನಾ? ಟ್ಯಾಲಿ ಬರಬೇಕು ಎಷ್ಟು? 190,700. 190,700 ಈ ರೀತಿ ಟ್ಯಾಲಿ ಬರಬೇಕು. ಆವಾಗ ನಾವು ಈ ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ನಲ್ಲಿ 12 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಅರ್ಥ ಆಗಿತ್ತು ಅಂತ ನಾನು ಅನ್ಕೊಂಡಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.